ಮುಂದಿನ ಕ್ಷೇತ್ರ ಚಾಮರಾಜನಗರ. ವಿ ಶ್ರೀನಿವಾಸ ಪ್ರಸಾದ್ ಅವರು ಸಂಸದರು, ಬಟ್ ಅವ್ರು ಚುನಾವಣೆಗೆ ನಿಂತ್ಕೊಳ್ಳಲ್ಲ. ಬಿಜೆಪಿಯಿಂದ ಬಾಲರಾಜು, ಡಾಕ್ಟರ್ ಮೋಹನ್, ಡಾಕ್ಟರ್ ರವಿಪ್ರಕಾಶ್ ಹಾಗೆ ಮಾದೇವ ಅವರ ಹೆಸರಿದೆ, ಶಿವರಾಮ್ ಅವ್ರ ಹೆಸರಿತ್ತು, ಬಟ್ ಅವ್ರು ಇಲ್ಲ ಇವಾಗ. ಇನ್ನು ಕಾಂಗ್ರೆಸ್ಸಿಂದ ದರ್ಶನ್ ಧ್ರುವನಾರಾಯಣ್, ಸುನೀಲ್ ಬೋಸ್, ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಸಚಿವರು, ಹಾಗೆ ನಂಜುಂಡ್ ಸ್ವಾಮಿ ಅವ್ರ ಹೆಸರು. ಇಲ್ಲಿ ಮಾದೇವಪ್ಪ ವಾಪಸ್ ಹೋದ್ರು. ಏ, ನಾನು ಯಾಕೆ ನಿಂತ್ಕೋಬೇಕು? ನಾನು ನಿಂತ್ಕೊಳ್ಳೋದಿಲ್ಲ, ಯಾರು ನಿಂತರೂ ಗೆಲ್ಸ್ಕೊಬರ್ತೀನಿ ಅಂತ. ಯಾಕೆಂದ್ರೆ ಅವ್ರು ನಿಂತು ಗೆದ್ರೆ ಮಂತ್ರಿಗಿರಿ ಹೋಯ್ತದೆ, ಸೋತ್ರ ಮಂತ್ರಿಗಿರಿ ಹೋಗುತ್ತೆ. ಮಗನ್ ಗಾಲಿ ಅಂತ ಅವರು ಬಹುತೇಕ ಅಲ್ಲಿ ಕಾಂಗ್ರೆಸ್ ಇಂದ ಸುನೀಲ್ ಬೋಸ್ ಟಿಕೆಟ್ ಪಡಿಬಹುದು. ದರ್ಶನ್ ಧ್ರುವನಾರಾಯಣ್ ನಮ್ಮ ತಂದೆ ತಾಯಿ ತೀರ್ಕೊಂಡಿದ್ದಾರೆ, ಈಗ ನಾನು MLA ಆಗಿದ್ದೇನೆ ಸಾಕು ಅಂತ ಅವರು ಹಿಂದೆ ಸರಿಬಹುದು. ಸೊ ಬಹುತೇಕ ಸುನೀಲ್ ಬೋಸ್ಗೆ ಕಾಂಗ್ರೆಸ್ ಅವರು ಟಿಕೆಟ್ ಕೊಡ್ತಾರೆ. ಬಿಜೆಪಿ ಬಂದಾಗ IAS ರಿಟೈರ್ಡ್ ಇವರಿದ್ರು, ಶಿವರಾಮ್ ತೀರ್ಕೊಂಡ್ರವರು. ಕೊಳ್ಳೇಗಾಲ XML ಬಾಲರಾಜ್ ಆಸ್ಪಿರೆಂಟ್, ಶ್ರೀನಿವಾಸ ಪ್ರಸಾದ್ ಡಾಕ್ಟರ್ ಮೋಹನ್ ಆಸ್ಪಿರೆಂಟ್, ಡಾಕ್ಟರ್ ರವಿಪ್ರಕಾಶ್ ಆಸ್ಪಿರೆಂಟ್. ನಂಜನಗೂಡಲ್ಲಿ ಚುನಾವಣೆ ಶ್ರೀನಿವಾಸ ಪ್ರಸಾದ್ ವಿರುದ್ಧ ಸೋಲ್ತಿರಲ್ಲ ಬಿಜೆಪಿ, ಅವ್ರು ಕೂಡ ಆಸ್ಪಿರೆಂಟ್ ಇದ್ದಾರೆ. ಬಟ್ ಬಾಲರಾಜ್ ವರ್ಸ ಡಾಕ್ಟರ್ ಮೋಹನ್ ಸ್ಟ್ರಾಂಗ್ ಆಗಿ ಹೋಗ್ತಾ ಇದೆ, ಬಟ್ ಶ್ರೀನಿವಾಸ ಪ್ರಸಾದ್ ಅಳಿಯನಿಗೆ ಟಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾಗಬಹುದು, ನೋಡಬೇಕು. ಸೊ ಒಂದೇನು ಅಂದ್ರೆ, ಸುನೀಲ್ ಬೋಸ್ ವಿರುದ್ಧ ಒಂದಷ್ಟು ಆಕ್ರೋಶ ಇದೆ. ಧ್ರುವನಾರಾಯಣ್ ಬೆಂಬಲಿಗರು ಯಾರು ಇವ್ರಿಗೆ ಚುನಾವಣೆ ಮಾಡಲ್ಲ, ಯಾವ ಕಾರಣಕ್ಕೆ ಅಂತಂದ್ರೆ ಅಷ್ಟು ಹಿಂಸೆ ಕೊಟ್ಬಿಟ್ಟವ್ರು ಇವ್ರ ಅಪ್ಪ ಮಗನ ಅವ್ರಿಗೆ ಅಂತ. ಧ್ರುವನಾರಾಯಣ್ ಅವ್ರಿಗೆ, ಧ್ರುವನಾರಾಯಣ್ಗೆ ಹಿಂಸೆ ಕೊಟ್ಟಿದ್ದಾರೆ ಇವ್ರ ಕಡೆಗಳಿಗೆಲ್ಲಿ ಅಂತ ಒಂದಿದೆ. JDS ಮೈತ್ರಿ ಬಿಜೆಪಿಗೆ 1-1.5 ಲಕ್ಷ ವೋಟ್ನ ತಂದು ಕೊಡುತ್ತೆ. ಹೌದು, ಜೊತೆಗೆ ಹಳೇ ಬಿಜೆಪಿ ಅಲ್ಲ, ಇದು ಹೊಸ ಬಿಜೆಪಿ ಅಲ್ಲ. ಶ್ರೀನಿವಾಸ ಪ್ರಸಾದ್ ಗೆದ್ದು 1.5 ಲಕ್ಷ ಓಟಲ್ಲಿ, ಅದು ಧ್ರುವನಾರಾಯಣ್. ಹೌದು, ಆ ಧ್ರುವನಾರಾಯಣ್ ಅಂತ ಪುಣ್ಯಾತ್ಮ ಕ್ಯಾಂಡಿಡೇಟ್ ಇವ್ರಿಗಿಲ್ಲ. ಆಮೇಲೆ ಧ್ರುವನಾರಾಯಣ್ಗೂ ಸುನೀಲ್ ಬೋಸ್ಗೂ ಕಂಪೇರೇ ಮಾಡಂಗಿಲ್ಲ ಯಾವ ಕಾರಣಕ್ಕೂ. ಧ್ರುವನಾರಾಯಣ್ ನೆಕ್ಸ್ಟ್ ಲೆವೆಲ್ ಲೀಡರ್, ಹೌದು, ಎಲ್ಲರೂ ಒಪ್ಪುವಂತ ನಾಯಕ. ಬಟ್ ಸುನೀಲ್ ಬೋಸ್ನ ಎಲ್ಲರೂ ಒಪ್ಪ ಇದಿಲ್ಲ. ಮಹಾದೇವಪ್ಪನ ಒಪ್ತಾರೆ, ಬಟ್ ಸುನೀಲ್ ಬೋಸ್ನ ಆತರ ಒಪ್ಪಕ್ಕೆ ರೆಡಿ ಇಲ್ಲ ಅಲ್ಲಿ. ಬಟ್ ಸುನೀಲ್ ಬೋಸ್ ಐ ಆಮ್ ಸ್ಟ್ರಾಂಗ್ ಅಂತ ಹೋಗ್ತಿದ್ದಾರೆ. ಇಬ್ಬರಿಗೂ ಗೊಂದಲ ಇದೆ ಚಾಮರಾಜನಗರ. ಇಲ್ಲ, ಸುನೀಲ್ ಬೋಸ್ ಬಹುತೇಕ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗ್ಬೋದು, ಬಿಜೆಪಿ ಇದೆ ಅಂತ ನೋಡಬೇಕು. ಬಟ್ ಟಫ್ ಫೈಟ್ ಇದೆ. ಎಸ್ ಎಸ್ ವೀಕ್ಷಕರ, ಚಾಮರಾಜನಗರದ ಸಂಸದರು ಯಾರಾಗಬೇಕು ಕಾಮೆಂಟ್ ಮೂಲಕ ತಿಳಿಸಿ. ಪ್ರತಿಯೊಬ್ಬರು ಒಳ್ಳೆ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ, ಅದರಲ್ಲೂ ಅಡುಗೆ ಮನೆಗೆ ಗಾಣದಿಂದ ತಯಾರಾದಂತ ಪರಿಶುದ್ಧವಾದಂತ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಕೇಳಿ, ಖರೀದಿ ಮಾಡಿ. ನೆನ್ಪಿರ್ಲಿ, ನಿಮ್ಮ ಮನೆಯಲ್ಲಿ 6 ತಿಂಗಳ ಪಾಪು ಇದ್ರೆ ಅದು ನೆಮ್ಮದಿಯಾಗಿ ನಿದ್ರೆ ಮಾಡಬೇಕು ಅಂದ್ರೆ ಜೀನಿ ಸರಿ ಇಟ್ಟು ಕೊಡಿ. ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಏನ್ ತಿಂಡಿ ಮಾಡ್ಕೊಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಮಕ್ಕಳಿಗೆ ಉತ್ತಮ ಆಹಾರ ಅಂತ ಅಂದ್ರೆ ಸಿರಿಧಾನ್ಯದಿಂದ ತಯಾರಾದಂತ ಆಹಾರ. ಗರಿಗರಿಯಾದ ಮಸಾಲ ದೋಸೆ, ರಾಗಿ ದೋಸೆ ಹಾಗೂ ಇಡ್ಲಿ ಪಡ್ಡು ಉಪ್ಪಿಟ್ಟಿನ ಜೊತೆ ಚಪಾತಿ ಹಿಟ್ಟು ಸಹ ಜೀನಿ ಬ್ರ್ಯಾಂಡ್ನಲ್ಲಿ ಸಿಗುತ್ತೆ. ನೆನ್ಪಿರ್ಲಿ, BP ಶುಗರ್ ಕಂಟ್ರೋಲ್ ಆಗಬೇಕಾದ್ರೆ ಜೀನಿ ಕುಡಿಯಿರಿ.